ಹಾಯ್ ಫ್ರೆಂಡ್ಸ್, 46 ಮೀಡಿಯಾ ಚಾನೆಲ್ಗೆ ಸ್ವಾಗತ. ಒಂದು ಕಡೆ ಜಗತ್ತಿನಾದ್ಯಂತ ಚೀನಾದ ಮಹಾರೋಗ ತನ್ನ ಅಟ್ಟಹಾಸವನ್ನ ಮೆರೆಯುತ್ತಿದ್ದರೆ, ಮತ್ತೊಂದು ಕಡೆ ಬಹುತೇಕ ಎಲ್ಲಾ ದೇಶಗಳು ಕೂಡ ಔಷಧಿ ಇನ್ನೂ ಪರಿಣಾಮಕಾರಿಯಾಗಿ ಇಲ್ಲದ ಕಾರಣಕ್ಕಾಗಿಯೇ ಲಾಕ್ಡೌನ್ ಮಾಡಿ ಮನೆಯಲ್ಲಿಯೇ ಕೂರಬೇಕಾದ ಅನಿವಾರ್ಯ ಪರಿಸ್ಥಿತಿಯನ್ನ ಎದುರಿಸುತ್ತಿದ್ದೇವೆ. ಬಹುಶಃ ಈ ರೋಗಕ್ಕೆ ಮದ್ದು ಕಂಡು ಹಿಡಿಯುವವರೆಗೂ ಕೂಡ ಲಾಕ್ಡೌನ್ ಒಂದೇ ಪರಿಹಾರವೆಂದು ಹೇಳಲಾಗುತ್ತಿದೆ. ಅಮೆರಿಕ ಸೇರಿದಂತೆ ವಿಶ್ವದ ದೊಡ್ಡ ದೊಡ್ಡ ದೇಶಗಳು ಕೂಡ ಈ ರೋಗದಿಂದ ತತ್ತರಿಸಿ ಹೋಗಿದ್ದು, ಎಲ್ಲಾ ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಕಟ್ಟುಪಾಡುಗಳನ್ನು ಬದಿಗಿಟ್ಟು ಸಂಪೂರ್ಣ ದೇಶವನ್ನೇ ಬಂದ್ ಮಾಡಿ ತಮ್ಮ ಮನೆಯಿಂದ ಯಾರೂ ಹೊರಗಡೆ ಕಾಲಿಡಬೇಡಿ ಎಂದು ಆದೇಶವನ್ನ ಹೊರಡಿಸಿದ್ದಾರೆ. ಹೀಗಿದ್ದರೂ ಕೂಡ ಒಂದು ಪ್ರದೇಶದಲ್ಲಿ ಬರೋಬ್ಬರಿ 50,000 ಜನ ಸೇರುವ ಮೂಲಕ ಇಡೀ ಜಗತ್ತೇ ಬಹಳ ಭಯಭೀತವಾಗಿ ತಿರುಗಿ ನೋಡುವಂತಹ ಘಟನೆಯೊಂದು ನಡೆದು ಹೋಗಿದೆ. ಹೌದು, ಅಷ್ಟಕ್ಕೂ ಈ ಘಟನೆ ಎಲ್ಲಿ ನಡೆದಿದೆ, ಭಾರತ ಏಕೆ ಎಚ್ಚೆತ್ತುಕೊಳ್ಳಬೇಕು, ಈ ಘಟನೆಯಿಂದ ಉಂಟಾಗಿರುವ ಪರಿಣಾಮವೇನು, ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಅದಕ್ಕಿಂತ ಮುಂಚೆ ಭಾರತ ದೇಶದ ರಕ್ಷಣೆಯನ್ನು ಬಯಸುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಇತಿಹಾಸ ಎಂದೂ ಕಂಡು ಕೇಳರಿಯಾದ ಮಹಾರೋಗವನ್ನು ಜಗತ್ತು ಕಂಡಿದೆ. ಇಂತಹ ಸಮಯದಲ್ಲಿ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಮನೆಯಲ್ಲಿರುವುದು ಒಂದೇ ದಾರಿ. ಈಗಾಗಲೇ ಬಹುತೇಕ ಎಲ್ಲಾ ದೇಶಗಳು ಲಾಕ್ಡೌನ್ ಮೊರೆ ಹೋಗಿ ಮನೆಯಲ್ಲಿ ಸುಮ್ಮನೆ ಕುಳಿತು ಬಿಟ್ಟಿವೆ. ಈ ರೋಗ ಎಷ್ಟು ಅಪಾಯಕಾರಿ ಎನ್ನುವುದಕ್ಕೆ ಚೀನಾದಲ್ಲಿ ಉಗಮವಾಗಿ ಇಂದು ಇಡೀ ಜಗತ್ತನ್ನೇ ಆಳುತ್ತಿದೆ. ಇಂತಹ ಸಮಯದಲ್ಲಿ ಬಾಂಗ್ಲಾದೇಶದಲ್ಲಿ ಇಡೀ ಜಗತ್ತೇ ಬೆಚ್ಚಿ ಬೀಳುವ ಘಟನೆಯೊಂದು ನಡೆದಿದೆ. ಅದು ಕೂಡ ಬರೋಬ್ಬರಿ 50,000 ಜನ ಒಂದೇ ಕಡೆ ಸೇರಿದ್ದಾರೆ. ಬಾಂಗ್ಲಾದೇಶದಲ್ಲಿ ಮೂಲಾನ್ ಅನ್ಸಾರಿ ಅವರು ವಿಧಿವಶರಾಗಿದ್ದು, ಅವರ ಅಂತಿಮ ಕ್ರಿಯೆಯಲ್ಲಿ ಸರ್ಕಾರ ಲಾಕ್ಡೌನ್ ವಿಧಿಸಿದ್ದರೂ ಕೂಡ ಬರೋಬ್ಬರಿ 50,000 ಜನ ಸೇರಿದ್ದಾರೆ ಎಂದು ವರದಿಯಾಗಿದೆ. ಇದರಲ್ಲಿ 1,944 ಜನರಿಗೆ ರೋಗ ಇರುವುದು ದೃಢಪಟ್ಟಿದ್ದು, 460 ಜನರ ಸ್ಥಿತಿ ತುಂಬಾ ಗಂಭೀರ ಕೂಡ ಇತ್ತು. ಪೊಲೀಸರು ಹಾಗೂ ಸರ್ಕಾರ ಎಷ್ಟೇ ಕಷ್ಟಪಟ್ಟರೂ ಕೂಡ ಇದನ್ನು ತಡೆಯಲು ಸಾಧ್ಯವಾಗಿಲ್ಲ. ಜಗತ್ತಿನ ಎಲ್ಲಾ ಜನರು ಇವರಿಗೇನು ತಲೆಯಲ್ಲಿ ಬುದ್ಧಿ ಇದೆಯೋ ಅಥವಾ ಇಲ್ಲವೋ, ಈ ಸಮಯದಲ್ಲಿ ಇಷ್ಟು ಜನ ಸೇರುವುದು ಮೂರ್ಖತನದ ಪರಮಾವಧಿ. ಇದರಿಂದ ಬಾಂಗ್ಲಾದೇಶದ ನೆರೆಹೊರೆಯ ರಾಷ್ಟ್ರಗಳು ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಬೇಕು. ಇಷ್ಟೇ ಅಲ್ಲದೆ ಇಂತಹ ಘಟನೆಗಳು ಅತಿ ಹೆಚ್ಚಿನ ವೈವಿಧ್ಯತೆಯ ಜನ ಇರುವ ಭಾರತದಲ್ಲಿ ನಡೆಯದಂತೆ ಕಟ್ಟೆಚ್ಚರವನ್ನು ವಹಿಸಬೇಕಾಗಿದ್ದು ಮತ್ತಷ್ಟು ಪ್ರಮುಖವಾಗಿದೆ. ನಿಮಗೆ ಈ ಮಾಹಿತಿ ನೀಡಿದ್ದು ಏಕೆಂದರೆ ಇಂತಹ ಘಟನೆಗಳು ನಮ್ಮ ದೇಶದಲ್ಲಿ ಜರುಗದೇ ಇರಲಿ ಎಂದು, ನಿಮ್ಮಲ್ಲಿ ಕೈಮುಗಿದು ಕೇಳಿಕೊಳ್ಳುವುದು ಹಾಗೂ ಎಚ್ಚರಿಕೆಯ ಸಂದೇಶವನ್ನು ಪ್ರತಿಯೊಬ್ಬರಿಗೂ ತಲುಪಿಸುವುದು. ಈ ಸಮಯದಲ್ಲಿ ನೀವು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ ಹಾಗೂ ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.